ಸ್ನೇಹಿತರೆ, ವಿಡಿಯೋ ಓಪನ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ಒಂದು ವಶೀಕರಣ ವಿದ್ಯೆಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಗುರುಗಳ ನಂಬರ್ ಇದೆ, ಡಿಸ್ಪ್ಲೇ ಮೇಲೆ ಕಾಣ್ತಾ ಇರ್ಬೋದು. ಆ ನಂಬರ್ ಗೆ ಈಗಲೇ ಕರೆ ಮಾಡಿ. ಅವರು ಇದಕ್ಕಿಂತ ಗೋರಿನಾಗ ಸಾಧು ವಿದ್ಯೆಯಿಂದ ಬಲಿಷ್ಠವಾದ ಪೂಜೆಯಿಂದ ನೀವು ಇಷ್ಟಪಟ್ಟಂತ ಆಂಟಿ ಆಗಿರ್ಲಿ, ಹುಡುಗಿ ಆಗಿರ್ಲಿ, ಕ್ಷಣ ಮಾತ್ರದಲ್ಲಿ ನಿಮ್ಮ ಕಡೆಗೆ ಬಂದು ವಶೀಕರಣ ಆಗ್ಬೇಕು ಸ್ನೇಹಿತರೆ. ಅದು ಅಡುಗೆ ಆಗ್ಲಿ ಆಂಟಿ ಆಗಿರ್ಲಿ, ನಿಮ್ಮ ಕಡೆಗೆ ಬಂದು ವಶೀಕರಣ ಆಗಬೇಕು. ಅವರೇ ಬಂದು ಮೇಲೆ ಬಿದ್ದು ಮಾಡಿಸಿಕೊಳ್ಬೇಕು, ನಿಮ್ಮನ್ನ ಹುಚ್ಚರಂತೆ ಪ್ರೀತಿ ಮಾಡಬೇಕು. ನಂಬಿಕೆ ಅಲ್ವಾ? ಹೀಗೆ ಆಗಿಲ್ಲ ಅಂದ್ರೆ ಅವರೊಂದಿಗೆ ಕಾಲ್ ಮಾಡಿ ಮಾತನಾಡಿ ಅವರ ನಂಬರ್ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಈಗಲೇ ಕರೆ ಮಾಡಿ ಅವರ ನಂಬರ್ ಗೆ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೋಡಿ, ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಲಿ ಅಥವಾ ಪುರುಷರಾಗಲಿ, ನಿಮ್ಮ ಹೆಂಡತಿ ನಿಮ್ಮಿಂದ ಜಗಳ ಮಾಡಿ ದೂರ ಆಗಿದ್ರೆ ಅಥವಾ ನಿಮ್ಮ ಗೆಳತಿ ನಿಮ್ಮಿಂದ ದೂರ ಹೋಗಿದ್ರೆ, ನೀವು ಯಾರ ಮೇಲೆ ಆಂಟಿಯನ್ನಾಗಲಿ ಹುಡುಗಿಯನ್ನಾಗಲಿ ಇಷ್ಟಪಟ್ಟಿದ್ರೆ ಅಂಥವರನ್ನ ಈಸಿಯಾಗಿ ಮತ್ತು ಸುಲಭವಾಗಿ ವಶೀಕರಣವನ್ನ ಮಾಡಿಕೊಡಲಿದ್ದಾರೆ. ಇದಲ್ಲದೆ ಮತ್ತೆ ನಿಮಗೆ ಹಣದ ಸಮಸ್ಯೆ ಇದ್ದರೆ ಲಕ್ಷ್ಮೀ ವಶೀಕರಣ, ಉದ್ಯೋಗ ಸಮಸ್ಯೆ ಇದ್ದರೆ ಅಂತ ಅನೇಕ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರವನ್ನ ನಮ್ಮ ಗುರುಜಿಯವರು ಮಾಡಿಕೊಡಲಿದ್ದಾರೆ. ಈಗಲೇ ಡಿಸ್ಪ್ಲೇ ಮೇಲೆ ನಂಬರ್ ಇದೆ, ಈ ನಂಬರ್ಗೆ ಉಚಿತವಾಗಿ ಕಾಲ್ ಅನ್ನ ಮಾಡಿ ಅವರು ಖಚಿತವಾದಂತಹ ಪರಿಹಾರವನ್ನು ನಿಮಗೆ ನೀಡಿ ಕೊಡಲಿದ್ದಾರೆ. ಈ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಹೋಗಿ ಹಣ ನೆಮ್ಮದಿಯನ್ನು ಕಳೆದುಕೊಂಡಿದ್ದರೆ ಚಿಂತಿಸಬೇಡಿ, ಈಗಲೇ ನಮ್ಮ ಗುರುಜಿಗೆ ಕಾಲ್ ಮಾಡಿ ಅವರು ನಿಮಗೆ ಶಾಶ್ವತವಾದಂತಹ ಪರಿಹಾರವನ್ನು ನೀಡಿ ಕೊಡ್ತಾರೆ. ಸ್ನೇಹಿತರೆ, ಈ ತಂತ್ರವನ್ನು ಮಾಡಲು ಈ ರೀತಿಯಾಗಿ ಒಂದು ನಿಂಬೆಹಣ್ಣು ಬೇಕು ಸ್ನೇಹಿತರೆ. ಆ ನಿಂಬೆಹಣ್ಣಿಗೆ ಒಂದು ವಿಳ್ಳೆದೆಲೆಯನ್ನ ತೆಗೆದುಕೊಳ್ಳಿ, ಆ ವಿಳ್ಳೆದೆಲೆ ಮೇಲೆ ಹೆಸರನ್ನ ಬರ್ಕೊಳ್ಳಿ, ಬರ್ಕೊಂಡು ಒಂದು ನಿಂಬೆಹಣ್ಣು ಶುಭ್ರವಾಗಿರ್ತಕ್ಕಂಥ ಒಂದು ನಿಂಬೆಹಣ್ಣನ್ನು ಅದರ ಮೇಲೆ ಇಟ್ಟುಬಿಡಿ. ಇಟ್ಟುಬಿಟ್ಟು ಸ್ನೇಹಿತರೆ ಸ್ವಲ್ಪ ಕುಂಕುಮ ಈ ರೀತಿಯಾಗಿ ಹಾಕಿ ಪೂಜೆಯನ್ನ ಮಾಡಿ, ಮತ್ತು ಒಂದು ಮಂತ್ರವನ್ನು ಕೂಡ ಹೇಳ್ತೀನಿ, ಕಾಮರೂಪಿಣಿ ಮಂತ್ರ ಇದು ಸ್ನೇಹಿತರೆ. ಓಂ ಇಲಂ ಯಂ ಲಂ ಕಾಮೇಶ್ವರಿ ವಶಂ ವಶಂ ಫಟ್ ಸ್ವಾಹ ಅನ್ನುವ ಮಂತ್ರವನ್ನು ಪಠನೆ ಮಾಡುತ್ತಾ ಈ ನಿಂಬೆಹಣ್ಣನ್ನು ಇಟ್ಟುಬಿಟ್ಟು ಸ್ನೇಹಿತರೆ ಒಂದು ಮಂಡಲವನ್ನು ಹಾಕಿಕೊಂಡು ಈ ನಿಂಬೆಹಣ್ಣನ್ನು ಇಟ್ಟು ಸ್ನೇಹಿತರೆ ಒಂದು ದಾರದಿಂದ, ಮೂರು ದಿನಸಿನ ದಾರದಿಂದ ಈ ಎಲೆ ಸಮೇತ ಬಂಧನವನ್ನ ಮಾಡಬೇಕು. ಬಂಧನವನ್ನ ಮಾಡಿ ಆದ್ಮೇಲೆ ನೋಡಿ ಸ್ನೇಹಿತರೆ, ನಿಮ್ಮ ಕಡೆಗೆ ವಶೀಕರಣ ಆಗ್ತಾರೆ. ಅದನ್ನ ಇಟ್ಟು ಪೂಜೆಯನ್ನ ಮಾಡ್ಕೊಳ್ಳಿ, ದಿನ ಪ್ರತಿನಿತ್ಯ ನಿಮ್ಮ ಕಡೆಗೆ ವಶೀಕರಣ ಆಗ್ತಾ ಬರ್ತಾರೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಓಕೆ ಸ್ನೇಹಿತರೆ.